ಮೊದಲನೇದಾಗಿ ಚಂದ್ರಶೇಖರ ಭಂಡಾರಿಯವರು ಈ ಪುಸ್ತಕ ಅನುವಾದ ಮಾಡುವುದಕ್ಕೆ ನಾನು ಹೇಳಿದ ಅದಕ್ಕಾಗಿ ನಿಮಗೆ ಧನ್ಯವಾದ ಹೇಳಿದ್ರು ಅಂತ ಹೇಳಿ ಅದಕ್ಕೆ ನೀವು ಕೇಳ ಹೇಳಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜೀವನ ಮತ್ತು ಅವರ ಕಾರ್ಯದ ಬಗ್ಗೆ ವಿವಿಧ ಪುಸ್ತಕಗಳನ್ನ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಚರ್ಚೆ ಸಂವಾದಗಳಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ಅವರು ಹೇಳಿದ ವಿಚಾರವನ್ನ ತರುತ್ತಿರುವಂತವರ ಜೊತೆ ಒಡನಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದತ್ತೋಪಂತ್ ಹೆಗ್ಗಡೆಯವರು ಬರೆದ ಈ ಪುಸ್ತಕ ಕನ್ನಡ ಜನತೆಗೆ ಬಂದ್ರೆ ಒಳ್ಳೆಯದು ಅಂತ ಹೇಳಿ ಒಂದು ಅನೌಪಚಾರಿಕ ಮಾತುಕತೆಯಲ್ಲಿ ನಾನು ಹೇಳಿದ್ದೆ ಅಷ್ಟೇ. ನಾನು ಸೂಚನೆ ಕೊಟ್ಟಿದ್ದು ಅಂತ ಹೇಳಿದ್ದ ಅವರು ಸಂಘದ ಪ್ರಚಾರಕರು, ನನ್ನ ಸಂಘದ ತಥಾಕಥಿತ ಅಧಿಕಾರಿ, ಹಾಗಾಗಿ ಸೂಚನೆ ನಾನು ಕೊಟ್ಟೆ ಅವರು ಮಾಡಿದ್ರು ಅಂತಲ್ಲ. ಚಂದ್ರಶೇಖರ ಭಂಡಾರಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈಗಾಗಲೇ ತಿಳಿಸಿದಂತೆ ಈ ಮುನ್ನ ಕೂಡ ಎರಡು ಪುಸ್ತಕಗಳನ್ನ ಅವರು ಬರೆದಿದ್ರು ಮತ್ತು ಅನೇಕ ಕಡೆಗಳಲ್ಲಿ ಸಾಮಾಜಿಕ ಸಮಾನತೆ, ಸಮರಸತೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಅನೇಕ ಸಾಮಾಜಿಕ ಪರಿವರ್ತನೆಯ ಹರಿಕಾರರ ಕುರಿತು ಅವರು ನೂರಾರು ಸಭೆಗಳಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಭಂಡಾರಿಯವರ ಹತ್ರ ಈ ಸಂಗತಿಯನ್ನು ನಾನು ಚರ್ಚೆ ಮಾಡಿದ್ದುಂಟು. ಇವತ್ತಿನ ಕಾರ್ಯಕ್ರಮ ಒಂದು ಗ್ರಂಥದ ಲೋಕಾರ್ಪಣೆ ಬಿಡುಗಡೆ. ಇದೊಂದು ಸಾಮಾನ್ಯ ಪುಸ್ತಕದ ಬಿಡುಗಡೆಯ ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಭಾರತದಲ್ಲಿ ಸಾಮಾಜಿಕ ಕ್ರಾಂತಿಗೆ ಕಾವು ಕಸುವು ಕೊಟ್ಟ ಭಾರತ ರತ್ನರ ಬಗೆಗಿನ ಗ್ರಂಥ ಇದು. ನಮ್ಮ ನಾಡಿನ ಅಸ್ಪೃಶ್ಯತೆಯ ಕತ್ತಲಲ್ಲಿ ಬಸವಳಿದು ಬೆಂಡಾದ ಜನತೆಗೆ ಬೆಳಕು ನೀಡಿದ, ಸಮಾಜದ ಜಡ್ಡು ಕಟ್ಟಿದ ಕಟ್ಟಳೆಯ ಗಡ್ಡೆಗೆ ಬಿಸಿ ಸಾಗಿಸಿ ಕರಗಿಸಿದ ಕ್ರಾಂತಿ ಸೂರ್ಯನ ಕಾರ್ಯಗಾಥೆ ಇದು. ಸಾಮಾಜಿಕ ಪರಿವರ್ತನೆಯ ಭೀಮ ಕಾರ್ಯವನ್ನು ತನ್ನ ಭೀಮಶಕ್ತಿಯ ಕರ್ತೃತ್ವದಿಂದ ಹೊಸ ಮಜಲಿಗೆ ಏರಿಸಿದ ಪ್ರಾತಸ್ಮರಣೀಯ ಭೀಮರಾವ್ ಅಂಬೇಡ್ಕರ್ ವಿಚಾರ ವಿಶ್ವದ ಭೀಮ ಗ್ರಂಥ ಇದು. 570 ಇಂದಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸೌಭಾಗ್ಯ ಮತ್ತು ಆನಂದ ಇದನ್ನು ನನಗೆ ಒದಗಿಸಿದ್ದಕ್ಕೆ ರಾಷ್ಟ್ರೋತ್ಥಾನ ಸಾಹಿತ್ಯದ ಎಲ್ಲರಿಗೂ, ರಾಮಸ್ವಾಮಿ ಅವರಾಗಲಿ, ದಿನೇಶ್ ಗಿರಿಯವರು, ಸಾಮಾಜಿಕ ಸಮರಸ ವೇದಿಕೆಯಾದ ಸಾಮರಸ್ಯದ ಸಂಚಾಲಕರಾದ ವಾದಿರಾಜವರು, ಈ ಎಲ್ಲರಿಗೂ ನನ್ನ ವಿಶೇಷವಾದ ಧನ್ಯವಾದಗಳು. ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈಗಾಗಲೇ ಹೇಳಿದಂತೆ ಅನೇಕ ಪುಸ್ತಕಗಳು ಕನ್ನಡದಲ್ಲಿ ಬೆಳಕು ಕಂಡಿವೆ. ಅವುಗಳಲ್ಲಿ ಅಂಬೇಡ್ಕರ್ರದೇ ವಿಚಾರವನ್ನ, ಅವರ ಸಾಹಿತ್ಯವನ್ನ ಕನ್ನಡದಲ್ಲಿ ತಂದಿರುವಂತಹದ್ದಿದೆ. ಕರ್ನಾಟಕ ಸರ್ಕಾರವೂ ತಂದಿದೆ. ಮರಾಠಿಯನ್ನು ಬಿಟ್ಟು ಇಂಗ್ಲಿಷಿನಲ್ಲಿ ಬಂದಿರುವಂತಹ ಸಮಗ್ರ ಬರವಣಿಗೆ ಅದು ಕನ್ನಡದಲ್ಲಿ ಈಗಾಗಲೇ ಬೆಳಕು ಕಂಡಿದೆ. ಮರಾಠಿ ಪುಸ್ತಕಗಳ ಮೂರು ಸಂಪುಟಗಳು ಬಹುಶಃ ಇನ್ನು ಬಂದಿಲ್ಲ, ಬರಬಹುದು. ಸಿದ್ದಲಿಂಗಯ್ಯನವರು ಬಹುಶಃ ಅದು ಪ್ರಯತ್ನ ಪಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂಬೇಡ್ಕರ್ ಜೀವನ ಚರಿತ್ರೆಗಳು ಅನೇಕ ಬಂದಿದ್ದಾರೆ. ಅಂಬೇಡ್ಕರ್ ಯಾವ ವಿಚಾರವನ್ನ ಚಿತ್ರೆಯನ್ನ ಆಧಾರವಾಗಿಟ್ಟುಕೊಂಡು ಸಾಮಾಜಿಕ ಪರಿವರ್ತನೆ ಒಂದು ಆಂದೋಲನವನ್ನು ಈ ದೇಶದಲ್ಲಿ ರೂಪಿಸಿ ನಿರೂಪಿಸಿದರೋ, ಸಾಮಾನ್ಯವಾಗಿ ದಲಿತ ಚಿಂತನೆ ಅಂತ ಅದನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಕರೀತಾರೋ, ಅಂಥ ಸಂಗತಿಯ ಸಾಮಗ್ರಿಗಳ ಪುಸ್ತಕಗಳು ಪ್ರಕಾಶವಾಗಿವೆ. ಆದರೆ ಈ ಪುಸ್ತಕದ ಹಾಗಾಗಿ ಏನು ವಿಶೇಷ? ಇಷ್ಟೆಲ್ಲ ಇರಬೇಕಾದ್ರೆ ಇಂಥ ಇನ್ನೊಂದು ಪುಸ್ತಕ ಕನ್ನಡಕ್ಕೆ ಏಕೆ ಬೇಕು? ಈಗಾಗಲೇ ಹೇಳಿದಂತೆ ಸಾಮಾಜಿಕ ಕ್ರಾಂತಿಚಿ ವಾಟ್ಚಾಲಾಣಿ ಡಾಕ್ಟರ್ ಅಂಬೇಡ್ಕರ್ ಈ ಮರಾಠಿ ಪುಸ್ತಕದ ಕನ್ನಡ ಅನುವಾದ ಇತ್ತು. ಮರಾಠಿ ಪುಸ್ತಕವನ್ನ ದತ್ತಪಂಚ ಹೆಂಗಡಿಯವರು ಬರೆದಿದ್ದು ಅವರ ಇಡೀ ಜೀವನದ ಅನುಭವದ ಕೊನೆಯ ಹಂತದಲ್ಲಿ. ಈ ಪುಸ್ತಕ ಮರಾಠಿನಲ್ಲಿ ಬರೆದು ಮುಗಿಸಿದ ನಂತರ ಪ್ರಕಟ ಆಗೋದಕ್ಕೆ ಮೊದಲು ದತ್ತೋಪಂತ್ ಹೆಂಗಡಿ ಅವರು ನಿಧನರಾದರು. ಹಾಗಾಗಿ ಅವರ ಮರಣೋತ್ತರ ಪ್ರಕಾಶನ ಇದು.
ಇಡೀ ಜೀವನದಲ್ಲಿ ಅವರು ನಮ್ಮ ದೇಶದ ಸಾಮಾಜಿಕ ಸಂಘಟನೆಯ ಮತ್ತು ಸಾಮಾಜಿಕ ಪರಿವರ್ತನೆಯ ಅನೇಕ ಮುಖಗಳಲ್ಲಿ ಕೆಲಸ ಮಾಡಿದ ಅನುಭವಿಸಿದಂತ ಮುತ್ತಪ್ಪನ್ ಠೇಂಗಿಯವರು ಇದನ್ನು ಬರೆಯೋದಕ್ಕೆ ಏನು ಪ್ರೇರಣೆ ಪ್ರಚೋದನೆ ಒಂದು ಮುತ್ತಪ್ಪನ್ ಠೇಂಗಿಯವರು ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನದ ಕೊನೆಯ ನಾಲ್ಕು ವರ್ಷಗಳಲ್ಲಿ ಅವರ ಜೊತೆಗೆ ಇದ್ದಂತವರು ನೇರವಾಗಿ ಅಂಬೇಡ್ಕರ್ ಜೊತೆಗೆ ಅನೇಕ ಸಂವಾದಗಳನ್ನು ನಡೆಸಿದವರು ನಿಜ ವಯಸ್ಸಿನಲ್ಲಿ ಇನ್ನು ಯುವಾವಸ್ಥೆಯಲ್ಲಿ ತರುಣಾವಸ್ಥೆಯಲ್ಲಿದ್ದಂತ ದತ್ತಮ್ಮನ್ ಠೇಂಗಿಯವರು ಅದಾಗಲೇ ಅನೇಕ ಪುಸ್ತಕಗಳನ್ನು ಓದಿದ್ದರು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದಕ್ಕಾಗಿ ಅವರು ಇಂಗ್ಲಿಷಿನಲ್ಲಿ ಪದ್ಯಗಳನ್ನು ಬರೆಯುವಷ್ಟು ಮರಾಠಿನಲ್ಲಿ ಲೇಖನಗಳನ್ನು ಬರೆಯುವಷ್ಟು ಅವರಿಗೆ ಆಗಲೇ ಪ್ರೌಢಿಮೆ ಇತ್ತು ಹಾಗಾಗಿ ಅಂಬೇಡ್ಕರ್ ಜೊತೆಗೆ ಅವರು ಚರ್ಚೆ ಮಾಡಿಕೊಳ್ಳಲಿ ಈ ಪುಸ್ತಕದಲ್ಲಿ ಒಂದು ವಿಶೇಷ ಇದೆ ಅಂಬೇಡ್ಕರ್ ಜೊತೆಗೆ ನಡೆಸಿದ ಒಂದು ಸಂವಾದವನ್ನು ಕನ್ನಡದ ಪುಸ್ತಕದಲ್ಲಿ ಜೋಡಿಸಿದ್ದಾರೆ ಹೀಗೆ ದತ್ತಮ್ಮನ್ ಠೇಂಗಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಹತ್ತಿರದಿಂದ ನಾಲ್ಕು ವರ್ಷಗಳ ಕಾಲ ನೋಡಿ ಬಂದವರು ಅವರಿಂದ ಅನೇಕ ವಿಚಾರಗಳಲ್ಲಿ ತಮ್ಮ ಜ್ಞಾನದ ದಿಗಂತವನ್ನ ಹಿಗ್ಗಿಸಿಕೊಂಡರು ದತ್ತಮ್ಮನ್ ಠೇಂಗಿಯವರು ಕಾರ್ಮಿಕ ಚಳವಳಿಯಲ್ಲಿ ರೈತ ಚಳವಳಿಯಲ್ಲಿ ಸಾಮಾಜಿಕ ಚಳವಳಿಯಲ್ಲಿ ಭಾಗವಹಿಸಿದಂತವರು ನಮ್ಮ ದೇಶದ ಕೇರಳದಲ್ಲಿ ಬಂಗಾಳದಲ್ಲಿ ದೆಹಲಿಯಲ್ಲಿ ಅವರು ವಾಸ ಮಾಡಿ ಭಾರತದ ಈ ಭಾಗಗಳನ್ನ ಅಂಗೈಯಷ್ಟು ಚೆನ್ನಾಗಿ ಬಂದರು ಹನ್ನೆರಡು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ದತ್ತಮ್ಮನ್ ಠೇಂಗಿಯವರು ಸದಸ್ಯರಾಗಿದ್ದರು ಹಾಗಾಗಿ ದೇಶದ ಆಡಳಿತ ಸೂತ್ರ ನೀತಿ ನಿರ್ಧಾರಣೆ ಆಗುವಂತ ಕೇಂದ್ರದಲ್ಲಿ ಇದ್ದು ಹೇಗೆ ಈ ದೇಶದ ಸಂಚಾಲನೆ ನಡೀತಿದೆ ಅನ್ನುವಂಥದ್ದನ್ನ ಅತ್ಯಂತ ಹತ್ತಿರದಿಂದ ಕಂಡವರು ಜಗತ್ತಿನ ಅನೇಕ ದೇಶಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿನ ಸಾಮಾಜಿಕ ಪರಿವರ್ತನೆಯ ಕಾರ್ಮಿಕ ಚಳವಳಿಯ ಆರ್ಥಿಕ ವ್ಯವಸ್ಥೆಯ ಅನೇಕ ಮಗ್ಗುಲುಗಳನ್ನ ಸ್ವತಃ ಕಂಡು ಅಧ್ಯಯನ ಮಾಡಿದಂಥವರು ಪೂರ್ವ ಪಶ್ಚಿಮದ ಜಗತ್ತನ್ನ ಅರ್ಥ ಮಾಡಿಕೊಂಡಂಥವರು ಭಾರತದ ಪ್ರಾಚೀನ ಅರ್ವಾಚೀನಗಳನ್ನ ಆಳವಾಗಿ ಅಧ್ಯಯನ ಮಾಡಿದರು ಡಾಕ್ಟರ್ ದತ್ತಮ್ಮನ್ ಠೇಂಗಿಯವರು ಮಾತನಾಡುತ್ತಿರಬೇಕಾದ್ರೆ ಅತ್ಯಂತ ಸರಾಗವಾಗಿ ಇಂಗ್ಲಿಷಿನ ಪದ್ಯಗಳು ಮರಾಠಿಯ ಕವಿತೆಗಳು ವೇದದ ಸಾಲುಗಳು ಭಗವದ್ಗೀತೆಯ ಶ್ಲೋಕಗಳು ಅನೇಕ ದೇಶ ವಿದೇಶದ ವಿದ್ವಾಂಸರ ಅನೇಕ ಕೊಟೇಶನ್ಸ್ ಅನ್ನ ಯಾವುದೇ ರೆಫರೆನ್ಸ್ ಇಲ್ಲದೆ ನೆನಪಿನಿಂದ ಹೇಳಬಲ್ಲಷ್ಟು ಅಗಾಧವಾದಂತಹ ಜ್ಞಾನ ಮತ್ತು ಸ್ಮರಣ ಶಕ್ತಿಯ ಧನಿಯಾಗಿದ್ದಂಥವರು ದತ್ತಮ್ಮನ್ ಠೇಂಗಿಯವರು ಈ ಪುಸ್ತಕವನ್ನ ಅವರು ಇಡೀ ಜೀವನ ತನ್ನ ಅನುಭವದ ಕೊನೆಯ ಹಂತದಲ್ಲಿ ಬರೆದರು ಅವರ ಜೀವನದ ಆರಂಭದಲ್ಲಿ ಅಂಬೇಡ್ಕರ್ನ ಸಾರ್ವಜನಿಕ ಜೀವನದ ಆರಂಭದಲ್ಲಿ ಇಡೀ ಜೀವನದಲ್ಲಿ ಈ ಎಲ್ಲ ಮುಖಗಳನ್ನು ಜೀವನವನ್ನು ಅನುಭವಿಸಿದ ನಂತರ ಅಂಬೇಡ್ಕರ್ ವಿಚಾರದ ಯಾತ್ರೆಯ ಈ ಒಂದು ಉದ್ಗ್ರಂಥವನ್ನ ಅವರು ರಚಿಸಿದರು ಅಂಬೇಡ್ಕರ್ ಬಗ್ಗೆ ಅವರ ದೇಶಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡುವಂತ ಅವರ ಬಗ್ಗೆ ಸ್ವಲ್ಪ ಹೀನಾಗ ಕಾಣುವಂತ ಗ್ರಂಥಗಳು ಸಮಾಜದಲ್ಲಿ ಪ್ರಕಟವಾಗಿ ಹೊರಬಂದಾಗ ನೋವನ್ನು ಅನುಭವಿಸಿದ್ರು ದತ್ತಮ್ಮನ್ ಠೇಂಗಿಯವರು ದತ್ತಮ್ಮನ್ ಠೇಂಗಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಪ್ರಚಾರಕರಾಗಿದ್ದರು ಸಂಘದ ಸಂಸ್ಥಾಪಕರಾಗಲಿ ಅಥವಾ ಎರಡನೇ ಸರಸಂಘ ಚಾಲಕರಾಗಿರುವಂತಹ ಪೂಜನೀಯ ಶ್ರೀ ಗುರುಜಿಯವರ ಕಥೆಯಾಗಲಿ ಠೇಂಗಿಯವರು ದೊಡ್ಡ ಗ್ರಂಥವನ್ನು ಬರೆದಿಲ್ಲ ಅವರ ಬಗ್ಗೆ ಮಾತನಾಡಿದ್ದಾರೆ ವಿಚಾರವನ್ನು ಹೇಳಿದ್ದಾರೆ ನೂರಾರು ಕಡೆಗಳಲ್ಲಿ ಹೇಳಿದ್ದಾರೆ ಲೇಖನಗಳನ್ನು ಬರೆದಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ರೀತಿಯ ಒಂದು ನೇರ ಗ್ರಂಥವನ್ನ ಅಂಬೇಡ್ಕರ್ ಬಗ್ಗೆ ದಂಡಿಯವರು ಬರೀಬೇಕಾದ್ರೆ ಈ ದೇಶದ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಅವರಿಗಿದ್ದಂತಹ ಕಳಕಳಿ ಮತ್ತು ಇಂಥ ಒಂದು ಗ್ರಂಥದ ಅವಶ್ಯಕತೆಯ ಅದರ ಮಹತ್ವದ ಅರಿವು ನಮಗಾಗತ್ತೆ ಅಂತ ನಾನು ಭಾವಿಸಿದ್ದೇನೆ ಈ ಪುಸ್ತಕದ ವಿಶೇಷ ಈಗಾಗಲೇ ಹೇಳಿದಂತೆ ಇದು ಜೀವನದ ಚರಿತ್ರೆ ಅಲ್ಲ ಇದು ವಿಚಾರ ಯಾತ್ರೆ ಇದು ಇದನ್ನ ಬರೆದಂತಹ ದತ್ತಮ್ಮನ್ ಠೇಂಗಿಯವರು ಅಂಬೇಡ್ಕರ್ ಅವರು
ಸಾಮಾಜಿಕ ಪರಿವರ್ತನೆಯ ನಮ್ಮ ದೇಶದ ಒಂದು ದೀರ್ಘ ಇತಿಹಾಸದಲ್ಲಿ ಅಂಬೇಡ್ಕರ್ ಅವರದು ಒಂದು ಘಟ್ಟ ಬಹಳ ಪ್ರಮುಖವಾದಂತದ್ದು ಮುಂದಿನ ಎಲ್ಲ ತಲೆಮಾರುಗಳಿಗೂ ಕೂಡ ನಮ್ಮ ದೇಶದ ಸಾಮಾಜಿಕ ಇತಿಹಾಸದ ಈ ಒಂದು ಪ್ರಮುಖ ಘಟ್ಟ ಸಮಗ್ರವಾಗಿ ಅರ್ಥವಾಗಬೇಕು ಆ ಉದ್ದೇಶದಿಂದ ಹೆಂಗಿ ಜೋರಿಗೆ ಬಂದರು ಅಂಬೇಡ್ಕರ್ ಹುಟ್ಟಿಸಿ ಹಬ್ಬಿಸಿದ ಸಾಮಾಜಿಕ ಆಂದೋಲನ ಕೇವಲ ಅಸ್ಪೃಶ್ಯತಾ ವಿರೋಧಿ ಸಂಘರ್ಷ ಆಗಿರಲಿಲ್ಲ ಅದು ದಲಿತರಲ್ಲಿ ಆತ್ಮಶಕ್ತಿಯನ್ನ ಅಂತಸ್ಥೈರ್ಯವನ್ನ ಸ್ವಾಭಿಮಾನವನ್ನು ಹುಟ್ಟಿಸಿದ ಒಂದು ಪರಿವರ್ತನೆಯ ಮಹಾ ಅಭಿಯಾನ ಅದು ಇಂಥ ಒಂದು ಪ್ರಯತ್ನದ ಹಿಂದೆ ಮಹಾರಾಷ್ಟ್ರದಲ್ಲಿ ಅವರಿಗಿಂತ ಮುಂಚೆ ನಡೆದ ಸಾಮಾಜಿಕ ಚಳವಳಿಗಳ ಒಂದು ಪ್ರಖರವಾದಂತಹ ಇತಿಹಾಸವನ್ನು ಹಿನ್ನೆಲೆ ಇದೆ ಆ ಇತಿಹಾಸದ ಮೇರು ಸ್ತಂಭಗಳಲ್ಲಿ ಇದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಈ ಗ್ರಂಥದಲ್ಲಿ ಮಹಾತ್ಮ ಫುಲೆಯವರ ಬಗ್ಗೆ ಎರಡು ಅಧ್ಯಾಯ ಮಹಾರಾಷ್ಟ್ರದಲ್ಲಿ ಸಾಮಾಜಿಕ ಚಳವಳಿ 19ನೇ ಶತಮಾನದ ಪ್ರಾರಂಭದಲ್ಲೇನೆ ಏನು ಆರಂಭ ಆಯಿತು ಅದರ ನಂತರ 20ನೇ ಶತಮಾನದ ಮಧ್ಯಭಾಗದವರೆಗೆ ಇಲ್ಲಿ ಸ್ವಾತಂತ್ರ್ಯ ಬರೋದ್ರವರೆಗೆ ಏನು ನಿರಂತರವಾಗಿ ನಡ್ಕೊಂಡು ಬಂತು ಇದರಲ್ಲಿ ನಾಲ್ಕು ಮುಖ್ಯ ದಾರಿಗಳನ್ನ ತೇಂಬಿಜಿಯವರು ಗುರುತಿಸ್ತಾರೆ ಅದು ಪುಸ್ತಕದಲ್ಲಿದೆ ಒಂದು ರಾನಡೆಯವರು ತುಳಿದಂತ ಮಾರ್ಗ ಮಹಾದೇವ ಗೋವಿಂದ ರಾನಡೆ ಅಧ್ಯಾತ್ಮನಿಷ್ಠ ಉದಾರ ಮತವಾದಿ ಸಮನ್ವಯ ಮಾರ್ಗ ಅದು ಎರಡನೆಯದು ಲೋಕಮಾನ್ಯ ತಿಲಕರು ಮತ್ತು ವಿಷ್ಣು ಶಾಸ್ತ್ರಿ ಚಿತ್ರೂಂಕರ್ ಅಂತವರು ತುಳಿದಂತ ಹಾದಿ ಅವರು ಕಂಡುಕೊಂಡು ಕಡು ಸಂಪ್ರದಾಯ ನಿಷ್ಠವಾದಂತ ಆಕ್ರಾಮಕ ಭಾವಾತ್ಮಕ ಭಾವನಾತ್ಮಕ ರಾಷ್ಟ್ರೀಯ ರಾಷ್ಟ್ರವಾದ ಅಸರ್ಟಿವ್ ಅಗ್ರೆಸಿವ್ ಇಮೋಷನಲ್ ನ್ಯಾಷನಲಿಸಂ ಇದನ್ನ ತಿಲಕರು ಮತ್ತು ಚಿಪ್ಲೋನ್ಕರ್ರು ಇಷ್ಟರು ಅಗರ್ಕರ್ ಅಂತವರು ತಿಲಕರ ಬಾಲ್ಯ ಸ್ನೇಹಿತರು ಜೊತೆಗಿರ್ತಂತವರು ಆದರೆ ಅಗರ್ಕರ್ ಅವರು ಐಹಿಕವಾದಿ ಲೌಕಿಕವಾದಿ ವಿಜ್ಞಾನನಿಷ್ಠ ವ್ಯಕ್ತಿವಾದಿ ವಿಚಾರದ ಬಗ್ಗೆ ಅವರು ಆಗ್ರಹಪಡಿಸಿದರು ದೇಶದಲ್ಲಿ ಸ್ವಾತಂತ್ರ್ಯ ಬರುತ್ತದಿರಲಿ ಮೊದಲು ಈ ದೇಶದಲ್ಲಿ ಜನ ಸರಿಯಾಗಬೇಕು ನಂತರ ಸ್ವಾತಂತ್ರ್ಯ ಬರಲಿ ಅಂತ ಹೇಳುವಂತಹ ಅದಕ್ಕಾಗಿ ಪ್ರಯತ್ನ ಮಾಡಿದಂಥವರು ಅಗರ್ಕರ್ ಈ ಮೂರಕ್ಕೂ ಭಿನ್ನವಾದಂತಹ ಒಂದು ಪ್ರಯತ್ನವನ್ನು ಮಾಡಿದಂಥವರು ಜ್ಯೋತಿಬಾ ಫುಲೆ ಅವರು ಬಹುಜನ ಸಮಾಜದ ಏಳಿಗೆಗಾಗಿ ಕ್ರಾಂತಿಕಾರಿ ಸುಧಾರಣಾ ಮಾರ್ಗವನ್ನ ಅವರು ಅರ್ಪಿಕೊಂಡ್ರು ಅದನ್ನು ಬೆಳೆಸಿದ್ರು ತೇಂಬಿಜಿಯವರು ಇದರಲ್ಲಿ ಒಂದು ಪಾರಸಿಕರ ಇತಿಹಾಸದ ಒಂದು ಬೆಳಕನ್ನು ಹೇಳ್ತಾರೆ ಈ ಮೊದಲು ಮೂರಿದ್ದು ಏನಿತ್ತಂದ್ರೆ ಇದು ಚಿಂತನೆ ಚರ್ಚೆ ಗೋಷ್ಠಿಗಳು ಸಮಾಜದಲ್ಲಿ ಸುಶಿಕ್ಷಿತರು ನಗರ ಕ್ಷೇತ್ರದ ಜನ ನಮ್ಮ ದೇಶದಲ್ಲಿ ಒಂದು ನವೋದಯ ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಆ ಒಂದು ಕಾವು ಏರಿದಾಗ ದೇಶದ ಜನ ತಮ್ಮ ಒಳಗಿಂದನ್ನು ನೋಡಿದ್ರು ಅರವಿಂದ ಕೂಡ ಹೇಳಿದ್ದಾರೆ ಶಿಕ್ಷಣ ಇಂಗ್ಲಿಷ್ ಕೊಟ್ಟದ್ದು ಎಷ್ಟೇ ನಮಗೆ ಈ ದೇಶದ ಅವರು ಹಾಳು ಮಾಡಿದ್ರು ಅಂತಂದ್ರು ಕೂಡ ಇಂಗ್ಲಿಷ್ ಶಿಕ್ಷಣದಿಂದಾಗಿ ಈ ದೇಶದ ಜನ ತಮ್ಮ ಬಗ್ಗೆ ತಾವು ಮತ್ತು ನಮ್ಮ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ ತಿಳ್ಕೊಳ್ಳೋದು ಸಾಧ್ಯವಾಯಿತು ಅಂತ ಥೆಂಗ್ಲಿಗೆವರು ಅರವಿಂದರು ಆ ಮಾತನ್ನು ಉಲ್ಲೇಖ ಮಾಡಿಲ್ಲ ಆದರೆ ಅವರು ಆ ಮಾತನ್ನು ಹೇಳಿದ್ದಾರೆ ಈ ಕಾರಣಕ್ಕಾಗಿ ತಿಲಕರು ರಾನಡೆಯವರು ಅಗರ್ಕರ್ರು ಮತ್ತು ಅವರ ಮಾರ್ಗಗಳು ಸಮಾಜ ಪರಿವರ್ತನೆ ಆಗಬೇಕು ಅನ್ನುವಂತ ಒಂದು ಚಿಂತನೆಯನ್ನೇನೋ ಸುಶಿಕ್ಷಿತರ ಮಟ್ಟದಲ್ಲಿ ತಂತು ಆದರೆ ನಿಜವಾಗಿ ಒಂದು ಬದಲಾವಣೆಯನ್ನು ತರಬೇಕಾದಂತಹ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಲ್ಲಿ ಬದಲಾವಣೆ ಆಗಬೇಕಾಗಿತ್ತೋ ಎಲ್ಲಿ ಈ ಸಮಾಜದ ಒಂದು ಆಧಾರಭೂತ ಶಕ್ತಿ ಜಡ್ಡು ಹಿಡಿದು ಬಿಟ್ಟಿದೆಯೋ ಅದನ್ನ ಅಲುಗಾಡಿಸುವಂತ ಕೆಲಸವನ್ನ ಮಾಡಲಿಕ್ಕಾಗಲಿಲ್ಲ ಅವರಿಗೆ ಆ ಇಚ್ಛೆ ಇದ್ರೂ ಕೂಡ ಅವರಿದ್ದಂತಹ ವಲಯ ಆ ರೀತಿಯ ವಲಯವಾಗಿರಲಿಲ್ಲ ಅದಕ್ಕಾಗಿ ಫುಲೆ ಅವರ ಮಾರ್ಗದ ಸಮಾಜದಲ್ಲಿ ಕಂಪನವನ್ನು ಎಬ್ಬಿಸ್ತು ಯುಗ ಯುಗಗಳಿಂದ ಕತ್ತಲಲ್ಲಿ ಇದ್ದವರು ಬೆಳಕಿನ ಆಸೆಯನ್ನು ಹುಟ್ಟಿಸ್ತು ಇಂಥದನ್ನ ಇಂಥ ಒಂದು ವಿವರಣೆಯನ್ನ ಈ ಪುಸ್ತಕ ತೆರೆದಿರುತ್ತೆ ಅನೇಕ ಮಹಾರಾಷ್ಟ್ರದ ಆ ಕಾಲದ 10 ಹಲವು ಚಟುವಟಿಕೆಗಳನ್ನ ಹೇಳ್ತಾ ಹೋಗುತ್ತೆ ಉದಾಹರಣೆಗೆ 1852ರಲ್ಲಿ ದಾದಾಬಾಯಿ ನವರೋಜಿ ಅವರು ಬಾಂಬೆ ಅಸೋಸಿಯೇಷನ್ ಅನ್ನೋದನ್ನ ಸ್ಥಾಪನೆ ಮಾಡೋದ್ರ ಮೂಲಕ ನನಗೆ ಬಹಳ ಮುಂಚಿಂದ ಈ ಒಂದು ಸಂಗತಿ ಅನ್ನಿಸ್ತಿತ್ತು ಈ ಪುಸ್ತಕಗಳನ್ನ ನಾನು ಕಂಡೆ ಅದೇನಂದ್ರೆ ಭಾರತದಲ್ಲಿ ಸಂಸ್ಥಾತ್ಮಕ ರಾಜಕಾರಣ ಯಾವಾಗ ಆರಂಭ ಆಯ್ತು ಇನ್ಸ್ಟಿಟ್ಯೂಷನಲ್ ಪಾಲಿಟಿಕ್ಸ್ ಇನ್ಸ್ಟಿಟ್ಯೂಷನಲ್ ಪಬ್ಲಿಕ್ ಆಕ್ಟಿವಿಟಿ ಇದು ಯಾವಾಗ ಆರಂಭ ಆಯ್ತು ಹೇಳಿದ್ದೇವರು ನನ್ನ ಮನಸ್ಸಿನ ಅನೇಕ ಕಾಲದ ಒಂದು ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಸಂಸ್ಥಾತ್ಮಕ ರಾಜಕಾರಣ ಆರಂಭವಾದ್ದು 1852ರಲ್ಲಿ ಬಾಂಬೆ ಅಸೋಸಿಯೇಷನ್ ದಾದಾಬಾಯಿ ನವರೋಜಿ ಅವರು ಸ್ಥಾಪನೆ ಮಾಡೋದ್ರ ಮೂಲಕ ಅಂತ ಹೀಗೇನೆ ಶೇತ್ಕಾಂತಿ ಆಸೂರು ರೈತರ ಚಾವಳಿ ಅನ್ನುವಂತ ಪುಸ್ತಕದ ಬಗ್ಗೆ ಏನು ಜ್ಯೋತಿಬಾ ಫುಲೆಯವರು ಅದನ್ನ ಹೇಳಿದ್ದಾರೆ
महात्मा ज्योतिबा फुले मुखदली मुखदली कार्य बे पट्टिया ठेंगड़ी को नानी तमेंगे ओद्तनी ग्रंथव कुनूर पुट ग्रंथ समय स्वामीजी आशीर्वचन मार्गदर्शन कड़ोदे नान अड्डिया निबारत अरे पुस्तक परचय दृष्टि हेतनी होराट रंग अगणित अंत सप्रेटी ठेंगड़ी महात्मा फुले बेली बरते ओद गए समाज जीवन एट मुख्य आ दिन केस नड़ीत नड़ी नड़ीवश्यकते अगर प्रयत्न नड़ीत ब्राह्मण ब्राह्मण के ब्राह्मण शाही ब्राह्मण आड़ इंडियन नेशनल कांग्रेस सार्वजनिक सभा प्रार्थना समाज के नायक नामिक समाज सुधारक जागीरदार अशिक्षित संस्थानिक साहूकार सरकारी अधिकारी असड्डय ब्रिटिश अधिकारी शोषक ब्रिटिश व्यापारी जाति भेद अस्पृश्यते कर्मकांड सती पद्धति अंधश्रद्धे संप्रदायवाद अंगविकल अनाथ बेचे सामाजिक उदासीनते बाल विधवे पतियिंद परित्यक्त महिले पतित महिळेयर शोषणे महिळेयर आस्तियल्लि पालु समाजदल्लि रूढियल्लिद्द विवाह पद्धति बाल विवाह विधवा विवाह विधवेयर शिरमुंदन विवाह विच्छेद दत्तु स्वीकरिसुव नियम कानून बाहिर प्रसूति गर्भपात महिळेयर गुलामगिरि वेश्यावाटिके वेश्यागमन महिळेयरिंद अश्लील सार्वजनिक नृत्य सर्वविध अनैतिकते अनक्षरते अज्ञान लेक्काचारविल्लद उद्योग जूजु सोमारितन मद्यपान सरकार मद्यद अंगडिगळ मुच्चुविकेगे प्रयत्न अपराधी जनांग एनिसुवरिगे अंद्रे क्रिमिनल ट्राइब्स ಕೊಂಡವರ ಸಮಸ್ಯೆಗಳನ್ನು ಜನರ ಲಕ್ಷ್ಯಕ್ಕೆ ತರುವ ಪ್ರಯತ್ನ ಸತ್ತ ಪ್ರಾಣಿಗಳನ್ನು ಆಹಾರ ಮಾಡುವಿಕೆ ಕೆಟ್ಟಿರುವ ಸರಕುಗಳ ಮಾರಾಟ ಆಕ್ರಾಯಿ ಚಿಲ್ಲರೆ ವ್ಯಾಪಾರಿಗಳ ಮೇಲೆ ತೆರಿಗೆ ಏರಿಕೆ ತಳ್ಳುವ ಗಾಡಿ ವ್ಯಾಪಾರಿಗಳಿಗೆ ತೆರಿಗೆ ಏರಿಕೆ ನಗರಪಾಲಿಕೆ ತೆರಿಗೆ ಪದ್ಧತಿ ತೆರಿಗೆ ಕೋರಿಕೆ ಕಾರ್ಯಕ್ರಮಗಳಿಗೆ ನಗರಪಾಲಿಕೆ ಮಾಡುವ ವೆಚ್ಚ ಗ್ರಾಮ ಲೆಕ್ಕಿಗೆ ಅಧ್ಯಾಪಕರಿಗೆ ನೀಡುವ ವೈಕಲ್ಪ ವೇತನ ಮೇಲಧಿಕಾರಿಗಳಿಗೆ ಅಪಾರ ವೇತನ ಲಂಚಗುಳಿತನ ಭ್ರಷ್ಟಾಚಾರ ಕಾರ್ಮಿಕರು ಮತ್ತು ರೈತರಿಗೆ ಆಗುತ್ತಿದ್ದ ಅನ್ಯಾಯ ಶೋಷಣೆ ಇಷ್ಟು ಮುಖಗಳಲ್ಲಿ ಮಹಾತ್ಮ ಫುಲೆ ಅವರು ತನಿಜಿನ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಓದಿದಂತವರಿಗೆ ಸಮಾಜ ಜೀವನದ ಎಷ್ಟು ಮುಖಗಳಲ್ಲಿ ಕೆಲಸ ಮಾಡುವ ಅಗತ್ಯ ಈ 5.5 ಸಾವಿರ ವರ್ಷಗಳ ಭಾರತದ ಸಾಂಸ್ಕೃತಿಕ ನಾಗರಿಕತೆ ಇತಿಹಾಸದ ಈ ದೇಶದ ಜನತೆಗೆ 20ನೇ 21ನೇ ಶತಮಾನದಲ್ಲೂ ಕೂಡ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ. ಹೆಂಗಿದ್ದವರು 570 ಪುಟಗಳ ಒಂದೊಂದು ವಾಕ್ಯವೂ ಕೂಡ ಇಷ್ಟು ಮಹತ್ವದ್ದಾಗಿದೆ. ಅದನ್ನ ಇದರಲ್ಲಿ ಅವರು ಮಾಡಿದ್ದಾರೆ. ಹೀಗೆ ನಾವು ನೋಡ್ತಾ ಹೋದ್ರೆ ಈ ಪುಸ್ತಕದಲ್ಲಿ ಇರುವಂತಹ 12 ಅಧ್ಯಾಯಗಳಲ್ಲಿ ಅದಲ್ಲದೇ ಸುಮಾರು 21 ಪರಿಶಿಷ್ಟಗಳಿದ್ದಾರೆ. 20 ಪರಿಶಿಷ್ಟ ಮೂಲದಲ್ಲಿತ್ತು, ಒಂದು ಪರಿಶಿಷ್ಟವನ್ನ ಅನುವಾದಕರು ಚಂದ್ರಶೇಖರ್ ಬಂಡಾರಿಯವರು ಸೇರಿಸಿದ್ದಾರೆ. ಕನ್ನಡದ ಓದುಗರಿಗೆ ವಿಶೇಷವಾಗಿ ಸಿಕ್ಕಿದ್ದಾರೆ. ಈ ಪುಸ್ತಕದಲ್ಲಿ ಚಿತ್ರಗಳಿದ್ದಾರೆ, ಮೂಲ ಪುಸ್ತಕದಲ್ಲಿ ಚಿತ್ರಗಳಿಲ್ಲ. ಈಗ ಅಗರ್ಕರ್, ತಿಲಕ್, ಚಿಪ್ಳುಣ್ಕರ್ ಈ ರೀತಿ ಹೇಳಿದಾಗ ಕನ್ನಡದ ಓದುಗರಿಗೆ ಸಹಜವಾಗಿ ಮಹಾರಾಷ್ಟ್ರದ ಸಾಮಾಜಿಕ ಇತಿಹಾಸದ ಪರಿಚಯ ಕಡಿಮೆ ಇದ್ದರಿಂದ ಅವರ ಚಿತ್ರಗಳು ನಮ್ಮ ಮನೆಗಳಲ್ಲಿ ಕನ್ನಡದ ಮನೆಗಳಲ್ಲಿ ಕಡಿಮೆ ಇರೋದ್ರಿಂದ ಸ್ವಾಭಾವಿಕವಾಗಿ ಕನ್ನಡದ ಓದುಗರಿಗೆ ಒಂದು ತಿಳ್ಕೊಳ್ಬೇಕು ಅನ್ನುವಂಥ ಅವರಲ್ಲಿ ಬರುವಂತ ಇಚ್ಛೆಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ಅನುವಾದಕರು ಪ್ರಕೃತರು ಇದರಲ್ಲಿ ಚಿತ್ರಗಳನ್ನು ಜೋಡಿಸಿ ಕನ್ನಡದ ಓದುಗರಿಗೆ ಉಪಕಾರ ಮಾಡಿದ್ದಾರೆ. ಮೂಲ ಪುಸ್ತಕದಲ್ಲಿ ಚಿತ್ರ ಇಲ್ಲ. ಮೂಲ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಒಂದು ವಿಶೇಷವಾದಂತಹ ಠೇಂಗಡಿಯವರದ ಸಂವಾದ ವೇದೋಕ್ತ ಹಿಂದೂಗಳ ಮೂಲ ನೆಲೆ ಅನ್ನುವ ಶೀರ್ಷಿಕೆಯಲ್ಲಿ ಪ್ರಕಟ ಆಗಿದೆ ಇದರಲ್ಲಿ ಅನುವಾದದಲ್ಲಿ. ಅದೇನು ಅಂತಂದ್ರೆ, ಠೇಂಗಡಿಜಿಯವರು ಅಂಬೇಡ್ಕರ್ ಅವರ ಜೊತೆ ಒಂದು ಸಂವಾದವನ್ನು ನಡೆಸಿದ್ರು. ನಮ್ಮ ದೇಶದ ಶೂದ್ರರ ಮೂಲ ಏನು, ಅವರು ಆರ್ಯರು ಹೌದೋ ಅಲ್ಲವೋ, ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಆರ್ಯರು ಹೊರಗಿನಿಂದ ಬಂದವರಲ್ಲ, ಎರಡನೇದು ಶೂದ್ರರು ಅನ್ನುವಂಥವರು ಈ ದೇಶದ ಸೂರ್ಯೋಪಾಸಕ ಆರ್ಯ ಜನಾಂಗದ ಒಂದು ಅವಿಭಾಜ್ಯ ಅಂಗ, ಅವರು ಆರ್ಯರಲ್ಲ ಅಂತನ್ನೋದನ್ನ ಅಂಬೇಡ್ಕರ್ ಹೇಳಿಲ್ಲ, ಅವರೆಲ್ಲೂ ಬರೆದಿಲ್ಲ. ಹೂವರ್ಲಿ ಶೂದ್ರ ಆರ್ಯ ಇದ್ರ ಬಗ್ಗೆನೂ ಅವರು ಗ್ರಂಥಗಳು ಬಂದಿವೆ. ಈ ಒಂದು ಸಂವಾದದಲ್ಲಿ ಈ ಸಂಗತಿಯನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹೀಗೆ ಆ ಒಂದು ಸಂವಾದ ಇದಕ್ಕೆ ಅತಿರಿಕ್ತವಾದಂತಹ ಒಂದು ಪರಿಶಿಷ್ಟವನ್ನ ಕೊಟ್ಟಿದೆ. ಈಗಾಗಲೇ ಹೇಳಿದ್ರು ಅಸ್ಪೃಶ್ಯತೆಯ ಆರ್ಥಿಕ ಹಿನ್ನೆಲೆ, ಇದರ ಬಗ್ಗೆ ಒಂದು ಅಧ್ಯಾಯ ಇದೆ. ಆರ್ಥಿಕ ವಿಚಾರದ ಬಗ್ಗೆ
ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರೇಟ್ಗೆ ಮಾಡಿದಂತಹದನ್ನು ಹೇಳಿದ್ರು. ನಂತರ ಡಿಲಿಟ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಶೋಧ ಪ್ರಬಂಧ ದಿ ವ್ಯಾಲ್ಯೂ ಆಫ್ ರುಟೀನ್. ಆದ್ರಿಂದ ಭಂಡಾರಿಯವರಿಗಾಗಲೇ ಅದನ್ನ ತಿಳಿಸ್ಬಿಡ್ತಾರೆ. ಅಂಬೇಡ್ಕರ್ ಅವರು ಆರ್ಥಿಕ ಕ್ಷೇತ್ರದಲ್ಲಿ ಮಾಡಿದಂತ ಅಧ್ಯಯನದ ಬಗ್ಗೆ ಸಂಶೋಧನೆ ಅಧ್ಯಯನ ನಡೆದಿಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ದುಃಖದ ಸಂಗತಿ. ಸಾಮಾನ್ಯವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಡುವಂತಹ ಅನೇಕರ ಬಗ್ಗೆ ಅವರ ಒಂದು ಮುಖ ಹೆಚ್ಚು ಪರಿಚಯ ಆಗುತ್ತೆ. ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರು, ಸತ್ಯಾಗ್ರಹಿಗಳು, ಅವರು ಹತ್ತಾರು ಮುಖಗಳನ್ನು ಮಾಡಿದ ಕೆಲಸ ಇದೆ. ಹಾಗೆ ಅನೇಕರು ಮಾಡಿದ್ದಾರೆ. ಅಂಬೇಡ್ಕರ್ ಸಾಮಾಜಿಕ ಅಸಮಾನತೆಯ ವಿರುದ್ಧ ಅಸ್ಪೃಶ್ಯತರ ಜೀವನದಲ್ಲಿ ಬೆಳಕನ್ನು ತರುವುದಕ್ಕಾಗಿ ಹೋರಾಟ ಮಾಡಿದ್ರು. ಅವರು ಅಸ್ಪೃಶ್ಯರ ನಾಯಕರು, ದಲಿತರ ನಾಯಕರು. ಇದನ್ನ ಮಾಡಿರುವಂಥದ್ರಲ್ಲಿ ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರರ ಅನುಯಾಯಿಗಳು ಇಬ್ಬರದ್ದೂ ಸಮಾನ ಹೊಣೆ ಇದೆ. ಹೀಗಾಗಬಾರದಾಗಿತ್ತು. ಅಂಬೇಡ್ಕರ್ ಅವರು ರಾಷ್ಟ್ರ ನಾಯಕರು, ಅವರು ಮಹಾಮಾನವತಾವಾದಿ. ಈ ದೇಶದ ಸಾಮಾಜಿಕ ಪರಿವರ್ತನೆ ಇತಿಹಾಸದಲ್ಲಿ ವೇದ ಕಾಲದಿಂದ ಉಪನಿಷತ್ತಿನ ಕಾಲದಿಂದ ನಿರಂತರವಾಗಿ ಈ ಸಮಾಜ ತನ್ನ ಗರ್ಭದ ಒಳಗಡೆನೇ ಪರಿವರ್ತನೆಯನ್ನು ತಂದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನ ಪೀಳಿಗೆ ಪೀಳಿಗೆಯಾಗಿ ಮಾಡ್ತಾ ಬಂದಿದೆ. ಬೇರೆ ಬೇರೆ ಮುಖಗಳಲ್ಲಿ ಮಾಡಿದೆ. ಅಂತ ಒಂದು ಮಹಾಪರಂಪರೆಯ ಒಂದು ಮೇರುಸ್ತಂಭವಾಗಿ ನಿಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನ ಕೇವಲ ದಲಿತ ನಾಯಕರು ಅಂತ ಹೇಳಿ ಒಂದು ಮುಖಕ್ಕೆ ಮಾಡಿಸಿ ತೋರಿಸುವಂಥದ್ದು ಎಷ್ಟು ಒಂದು ದೊಡ್ಡ ಅಪರಾಧ ಇಂಥ ಒಂದು ಮಹಾ ವ್ಯಕ್ತಿತ್ವಕ್ಕೆ ನಾವು ಮಾಡಿದಂತಾಗತ್ತೆ ಅನ್ನುವಂಥದ್ದು. ಅಸ್ಪೃಶ್ಯತೆಯ ಬಗ್ಗೆ ಅಂಬೇಡ್ಕರ್ ಅವರು ಸವರ್ಣ ಹಿಂದೂಗಳಲ್ಲಿ ವಂಶಭೇದ ಇಲ್ಲ, ಅಸ್ಪೃಶ್ಯತೆಗೆ ವಂಶಭೇದದ ಆಧಾರ ಸವರ್ಣ ಹಿಂದೂಗಳು ಮತ್ತು ಅಸ್ಪೃಶ್ಯರು ದೇ ಆರ್ ನಾಟ್ ಟೂ ಡಿಫರೆಂಟ್ ರೇಸಸ್. ಅವರ ವಂಶ ಒಂದೇನೆ. ಕೆಲವು ಸಮಯದ ಹಿಂದೆ ನಮ್ಮ ದೇಶದಲ್ಲಿ ದಲಿತರು ಬೇರೆ ರೇಸ್, ಅವರು ಬೇರೆ ವಂಶ ಅನ್ನುವಂಥದ್ದನ್ನ ಈ ದೇಶದಲ್ಲಿ ಪ್ರಯತ್ನ ಮಾಡಿ ವಿದೇಶದ ಅನೇಕ ಜನರ ಜೊತೆ ಶಕ್ತಿಗಳ ಜೊತೆ ಜೋಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ತರುವಂತ ಒಂದು ಪಿತೂರಿ ನಡೀತು. ದೌರ್ಭಾಗ್ಯ ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸಾಮಾಜಿಕ ಕೆಲಸ ಮಾಡ್ತಿರುವಂತ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತವರು ಅದನ್ನು ಮಾಡಿದರು. ಆದರೆ ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರು ವಂಶದಿಂದ ರೇಸ್ನಿಂದ ಹಿಂದೂಗಳೇನೆ, ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೂ ರಾಷ್ಟ್ರದ ವಿಚಾರವನ್ನು ಕುರಿತು ಕೂಡ ಅಂಬೇಡ್ಕರ್ ಹೇಳಿದ್ದಾರೆ, ಅದು ಕೂಡ ಈ ಗ್ರಂಥದಲ್ಲಿದೆ. ಮುಸ್ಲಿಮರ ಬಗ್ಗೆ ದೃಷ್ಟಿಕೋನ ಪಾಕಿಸ್ತಾನ್ ಪಾಕಿಸ್ತಾನಿ ಇತ್ಯಾದಿಗಳಲ್ಲಿ ಬೇಕಾದಷ್ಟು ಕಡೆ ಬಂದಿದೆ. ಮುಸ್ಲಿಮರ ಬಗ್ಗೆ ದೃಷ್ಟಿಕೋನದಲ್ಲಿ ಅವರು ಅನೇಕ ಸಂಗತಿಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಈ ದೇಶಕ್ಕೆ ಲಾಯಲ್ಟಿಯನ್ನು ತೋರದೆ ಕೇವಲ ತನ್ನ ರಿಲಿಜನ್ನಿನ ಆಧಾರದ ಮೇಲೆ ಇನ್ನಾವುದೋ ದೇಶಕ್ಕೆ ಲಾಯಲ್ಟಿಯನ್ನು ತೋರುವಂತದ್ದು ಎಷ್ಟು ತಪ್ಪು ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವರೊಂದು ಚೇಂಜ್ ಆಫ್ ಪಾಪ್ಯುಲೇಷನ್ ಬಗ್ಗೆನೇ ಹೇಳಿದ್ರು, ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಪಾಕಿಸ್ತಾನ ಆಗಿದ್ದಾಗ. ಸಂಸ್ಕೃತದ ಬಗ್ಗೆ ರಾಮಸ್ವಾಮಿಗಳು ಈಗಾಗಲೇ ತಿಳಿಸಿದ್ದಾರೆ. ಸೆಪ್ಟೆಂಬರ್ 1949 ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಒಂದು ಸಭೆ ಕರೆದು ಅದರಲ್ಲಿ 141 ಜನ ಸಂಸತ್ ಸದಸ್ಯರಿಂದ ಸಹಿ ಹಾಕಿಸಿ ಸಂಸ್ಕೃತ ಈ ದೇಶದ ರಾಷ್ಟ್ರಭಾಷೆ ಆಗಬೇಕು ಅಂತೇಳಿ ಅವರು ಆಗ್ರಹಪಡಿಸಿದರು. ಭಗವದ್ಗೀತೆ ಈ ದೇಶದ ರಾಷ್ಟ್ರಧ್ವಜ ಆಗಬೇಕು ಅನ್ನೋದಕ್ಕಾಗಿ ಅವರು ಇದ್ರ ಬಗ್ಗೆ ಜನಮತ ಅಭಿಪ್ರಾಯ ಆದ್ರೆ ನಾನು ಅದನ್ನ ಸಂವಿಧಾನ ಸಭೆಯಲ್ಲಿ ಇಟ್ಟು ಪಾಸ್ ಮಾಡಿಸ್ತೀನಿ ಅಂತೇಳಿ ಅವರು ಸ್ವತಃ ಮಾತು ಕೊಟ್ಟರು. ಅದಕ್ಕೆ ಬೇಕಾದಂತ ಪ್ರಯತ್ನ ಆಗಲಿಲ್ಲ, ಅದು ಬೇರೆ ರಾಜಕೀಯ ಕಾರ್ಯ. ಸಂವಿಧಾನದ ರಚನೆ ಈ ಕುರಿತು ಬೇರೆ ಬೇರೆಯ ಅಧ್ಯಾಯಗಳು ಈ ಪುಸ್ತಕದಲ್ಲಿದೆ. ರಾಜಕೀಯ ಕಾರ್ಯವನ್ನು ಯಾಕಾಗಿ ಮಾಡಬೇಕಾಗಿದೆ? ಎಂಪವರ್ಮೆಂಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್. ಈ ಕಾರಣಕ್ಕಾಗಿ ರಾಜಕೀಯದ ಮೂಲ ಆಸಕ್ತಿ ಡಾಕ್ಟರ್ ಅಂಬೇಡ್ಕರ್ ಇರಲಿಲ್ಲ. ಮೂಲ ಅವರು ಸಂತ ಪ್ರವೃತ್ತಿ. ಜೀವನದ ಕೊನೆಯಲ್ಲಿ ಅವರು ಅದನ್ನೇ ಆರಿಸಿಕೊಂಡರು. ಮೂಲ ಪ್ರವೃತ್ತಿ ಅಧ್ಯಯನ ಆಗುತ್ತೆ. ಅದಕ್ಕಾಗಿ 36,000 ಪುಸ್ತಕಗಳನ್ನ ತನ್ನ ಪರ್ಸನಲ್ ಲೈಬ್ರರಿಯನ್ನಾಗಿ ಮಾಡಿಕೊಟ್ರು ಅವರು. ಮೂಲ ಪ್ರವೃತ್ತಿ ಅವರದ್ದು ಸಂವೇದನಶೀಲ ವ್ಯಕ್ತಿ, ಬೇರೆಯವರಿಗೆ ಕಿಂಚಿತ್ತು ನೋವಾಗಬಾರದು ಅನ್ನುವಷ್ಟರ ಮಟ್ಟಿಗೆ ಸಂವಿಧಾನ ಸಭೆಯಲ್ಲಿ ಶ್ರೀರಾಮ ಸೀತೆಯನ್ನು ತ್ಯಾಗ ಮಾಡಿದ್ದನ್ನ ಇದರಲ್ಲಿ ಪುಸ್ತಕದಲ್ಲಿ ಇದೆ. ಅದು ತ್ಯಾಗ ಮಾಡಿದ್ದನ್ನ ಅವರು ಹೇಳಿ ಶ್ರೀರಾಮ ತಪ್ಪು ಮಾಡುವ ನನಗೆ ಅನ್ನಿಸ್ತದೆ ಅಂತ ಹೇಳಿದಾಗ ಸಂವಿಧಾನ ಸಭೆಯಲ್ಲಿ ಅನೇಕರು
ಮಾನ್ಯ ಅಂಬೇಡ್ಕರ್ ಅವರು ಈ ರೀತಿಯ ಮಾತನ್ನು ನಮ್ಮ ಭಾವನೆಗೆ ನಮ್ಮ ಭಾವನೆಗಳಿಗೆ ಘಾಸಿ ಮಾಡಿದ್ದಾರೆ ಅವರು ಇದನ್ನು ಹೇಳದೇ ಇದ್ರು ಅವರ ಪ್ರಸ್ತಾವವನ್ನು ನಾವು ಒಪ್ಪಿಕೊಳ್ತಾನೆ ಇದ್ವಿ ಅವರು ಇದನ್ನು ಹೇಳೋದ್ರಿಂದ ನಮ್ಮ ಮನಸ್ಸು ಘಾಸಿ ಆಗಿದ್ದಕ್ಕಣ ತಕ್ಷಣ ಎದ್ದು ನಿಂತು ಇಂಥ ಒಬ್ಬ ಮಹಾಮೇಧಾವಿ ತನ್ನ ನಮ್ರತೆಯಿಂದ ಅವ್ರು ಹೇಳಿದ್ರು ಯಾರ ಮನಸ್ಸಿಗೆ ನೋವಾಗಿದ್ರೆ ನಾನು ಕ್ಷಮೆ ಯಾಚಿಸ್ತೀನಿ ನಾನು ಆ ಪದರನ್ನು ವಾಪಸ್ ತೆಗೆದುಕೊಡ್ತೀನಿ ಅಂತ ಅವ್ರು ಹೇಳಿದ್ರು ರಾತ್ರಿ 2 ಗಂಟೆಗೆ ಒಬ್ಬ ಬಡ ಮಹಿಳೆ ಅವರ ಮನೆ ಬಾಗಿಲನ್ನು ತಟ್ಟಿ ಮನೆಯಲ್ಲಿ ಆಕೆ ಗಂಡನಿಗೆ ಹುಷಾರಿಲ್ಲದ ಇರುವಂತದ್ದನ್ನ ಹೇಳಿ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿ ಒಬ್ಬ ಬಡ ಕೂಲಿ ಮಹಿಳೆ ರಾತ್ರಿ 2 ಗಂಟೆಗೆ ರಾಜಗೃಹದಲ್ಲಿ ಬಾಗಿಲು ತಟ್ಟಿಲ್ಲ ಆಕೆ ಮುಂಬೈನಲ್ಲಿ ಅವ್ರ ಮನೆಯಲ್ಲಿ ಅವರು ತಕ್ಷಣ ಕಾರ್ ತೆಗೆದುಕೊಂಡು ಆ ಮಹಿಳೆ ತೆಗೆದುಕೊಂಡು ಮನೆ ಹೋಗಿ ಅವ್ರ ಗಂಡನನ್ನ ರಾತ್ರಿ ಆಸ್ಪತ್ರೆ ಸೇರಿಸಿ ಡಾಕ್ಟರ್ಗೆಲ್ಲ ಕೇಳಿ ಮರುದಿವಸ ಪುನಃ ಅದನ್ನು ವಿಚಾರಿಸಿ ಏನಾಯ್ತು ತಿಳ್ಕೊಳ್ಳೋಷ್ಟರ ಮಟ್ಟಿಗೆ ಸಂವೇದನಶೀಲ ಇದ್ದಂತ ಒಬ್ಬ ಮಹಾಸಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರಿಂದ ರಾಜಕೀಯ ಅವರ ಮೂಲ ಪ್ರವೃತ್ತಿ ಆಗಿರಲಿಲ್ಲ ಆದರೆ ಈ ದೇಶದಲ್ಲಿ ಒಂದು ವರ್ಗಕ್ಕೆ ಸಿಗಬೇಕಾದಂತ ಸಹಜ ಅಧಿಕಾರ ಇದು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ರಾಜಕೀಯದ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ರಾಜಕೀಯ ಕ್ಷೇತ್ರ ಏನಾಗುತ್ತೆ ಅಂತ ಅವ್ರು ಹೇಳಿದ್ರು ಸಂವಿಧಾನ ಸಭೆಯಲ್ಲಿ ನನಗೆ ಗೊತ್ತಿದೆ ರಾಜಕೀಯದಲ್ಲಿ ಮೇಲಾಟ ಇದೆ ರಾಜಕೀಯದಲ್ಲಿ ಪರಸ್ಪರ ಕಾಲ ಎಳೆದಾಟ ಇದೆ ನನ್ನ ಪಾರ್ಟಿನಲ್ಲೂ ಕೂಡ ಜನ ಕಿತ್ತಾಡ್ತಾರೆ ಆದರೆ ಇದೆಲ್ಲವನ್ನು ಮೀರಿ ನಾವು ಒಂದು ರಾಷ್ಟ್ರೀಯ ಏಕತೆಗೆ ಸಾಂಸ್ಕೃತಿಕ ಏಕಾತ್ಮತೆಗೆ ಬದ್ಧರಾದಂತಹ ಒಂದು ರಾಷ್ಟ್ರದ ಒಂದು ಜನಾಂಗದ ಜನ ನಾವು ಒನ್ ನೇಷನ್ ಒನ್ ಪೀಪಲ್ ಒನ್ ಕಲ್ಚರ್ ಆ ರೀತಿಯ ಜನ ನಾವು ಅನ್ನೋದನ್ನ ಅವರು ಆ ಸಭೆಯಲ್ಲಿ ಉತ್ಕಟವಾಗಿ ಹೇಳಿದರು ಈ ಮಾತುಗಳು ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆಧಾರ ಸಹಿತವಾಗಿ ವ್ಯಕ್ತಗೊಂಡಿವೆ ಉಲ್ಲೇಖಗೊಂಡಿವೆ ಬೌದ್ಧ ಮತ ಸ್ವೀಕಾರದ ಬಗ್ಗೆ ಅವರು ನಾಗ್ಪುರವನ್ನು ಏಕ ಆರಿಸಿಕೊಂಡೆ ಬೌದ್ಧ ಮತವನ್ನೇ ಏಕ ಆರಿಸಿಕೊಂಡೆ ಇದನ್ನು ಕೂಡ ಅವರು ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಮತ್ತು ಅಂಬೇಡ್ಕರ್ ಅಂತ ಹೇಳಿಯೇ ಒಂದು ವಿಶೇಷವಾದ ಅಧ್ಯಾಯವನ್ನ ಹೆಂಗಡಿ ಅವರು ಇದನ್ನು ಬರೆದಿದ್ದಾರೆ ಸಮಾನತೆ ಸಮರಸತೆ ಅನ್ನುವಂಥದ್ದು ಮೂರು ಸಮಾನತೆ ಸ್ವಾತಂತ್ರ್ಯ ಬಂಧುತ್ವ ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಇದು ಫ್ರೆಂಚ್ ಸ್ವಾತಂತ್ರ್ಯ ಹೋರಾಟದ ಫ್ರೆಂಚ್ ಕ್ರಾಂತಿಯ ಮೂಲ ಸ್ತಂಭಗಳಾಗಿತ್ತು ಯಾರೋ ಅಂಬೇಡ್ಕರ್ ಅವರು ಕೇಳಿದ್ರು ನೀವು ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಣೆಯನ್ನು ತೆಗೆದುಕೊಂಡು ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತ ಇಟ್ಕೊಂಡಿದ್ದೀನಿ ಅಂತ ಇಲ್ಲ ನಾನು ನನ್ನ ದೇಶದಲ್ಲಿ ಬೌದ್ಧ ಧರ್ಮ ಮತ್ತು ಈ ದೇಶದ ಪರಂಪರೆಯ ಆಧಾರದ ಮೇಲೆ ಇದನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಚ್ ಕ್ರಾಂತಿಯಿಂದ ಈ ಪ್ರೇರಣೆಯನ್ನು ಪಡೆದಿಲ್ಲ ಅಂತ ಬಂಧುತ್ವ ಅನ್ನೋದು ಈ ದೇಶದಲ್ಲಿ ಸ್ವಾಭಾವಿಕವಾಗಿರುವಂಥದ್ದು ಅವ್ರು ಹೇಳಿದ್ರು ಪ್ರತಿಯೊಬ್ಬ ಮನುಷ್ಯನಿಗೆ ಯಾಕೆ ಸಮಾನ ಎಲ್ಲರು ಲೋಕತಂತ್ರದ ಪದ್ಧತಿನಲ್ಲಿ ಪ್ರತಿಯೊಬ್ಬನಿಗೂ ಒಂದು ವೋಟ್ ಇದೆ ಅನ್ನುವಂಥದ್ದು ಒಂದು ವೋಟ್ ಪರ್ ಹೇಡ್ ಈ ಕಾರಣಕ್ಕಾಗಿ ಎಲ್ಲರೂ ಸಮಾನರಲ್ಲ ಸಮಾನರು ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಮೂಲ ಆಧ್ಯಾತ್ಮಿಕ ಆಧಾರವಾದಂತಹ ಸತ್ಯವನ್ನ ಪ್ರಕಟಿಸ್ತಾರೆ ತಮ್ಮ ಮಾತಿನಲ್ಲಿ ಅವ್ರು ಹೇಳ್ತಾರೆ ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬನಲ್ಲೂ ಒಂದು ದೈವಿಕತೆ ಇದೆ ದೈವಾಂಶ ಇದೆ ಡಿವಿನಿಟಿ ಇದೆ ಅನ್ನೋದನ್ನ ನಾವೆಲ್ಲರೂ ನಂಬಿದ್ದೀವಿ ಪ್ರತಿ ಜಡಚೇತನದಲ್ಲಿ ಈ ಈಶ್ವರನ ಅಂಶ ಇದೆ ದಿವ್ಯಾತ್ಮ ಇದೆ ಇದಕ್ಕಾಗಿ ನಾವೆಲ್ಲರೂ ಸಮಾನ ಈ ಆಧ್ಯಾತ್ಮಿಕ ಸಮಾನತೆ ನಮ್ಮೆಲ್ಲರದ್ದು ಅದರ ನಂತರ ಬರುವಂತದ್ದು ಲೋಕತಾಂತ್ರಿಕ ವ್ಯವಸ್ಥೆಗಾಗಿ ರಾಜಕೀಯದ ಕಾರಣಗಳಿಗಾಗಿ ಸಂವಿಧಾನದ ಅಧಿಕಾರದಿಂದಾಗಿ ಬರುವಂತಹ ಸಮಾನತೆ ಈ ಆಧಾರ ಇಲ್ಲದಿದ್ರೆ ಕುಸಿದು ಹೋಗುತ್ತೆ ಅದಕ್ಕಾಗಿ ಅವರು ಬೌದ್ಧ ಮತದ ಒಂದು ಸಮ್ಮೇಳನದಲ್ಲಿ 1956 ನವೆಂಬರ್ನಲ್ಲಿ ಕಾಠ್ಮಂಡುನಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಅವರು ಲೋಕತಾಂತ್ರಿಕ ಆಧ್ಯಾತ್ಮಿಕ ಧಮ್ಮ ಈ ವಿಷಯವನ್ನು ಕುರಿತು ಪ್ರತಿಪಾದಿಸಿದರು ಜಾತಿ ನಮ್ಮ ದೇಶದಲ್ಲಿ ಚಾತುರ್ವರ್ಣದ ಪದ್ಧತಿ ಇದರಿಂದಾಗಿ ಸಮಾಜ ಹೇಗೆ ತುಂಡಾಗಿದೆ ಬಹುಮಂತದ ಕಟ್ಟಡ ಅದಕ್ಕೆ ಮೆಟ್ಟಿಲುಗಳೇ ಇಲ್ಲ ಒಂದು ಭವನದಲ್ಲಿ ಒಂದು ಅಂತಸ್ತು 2ನೇ ಅಂತಸ್ತು 3ನೇ ಅಂತಸ್ತು ಇದೆ ಒಂದು ಅಂತಸ್ತು 2ನೇ ಅಂತಸ್ತು 3ನೇ ಅಂತಸ್ತು ಹೋಗೋದಕ್ಕೆ ಮೆಟ್ಟಿಲುಗಳಿಲ್ಲ ಮೆಟ್ಟಿಲು ಇಲ್ಲದ ಈ ಬಹು ಅಂತಸ್ತಿನ ಕಟ್ಟಡ ಹಿಂದೂ ಸಮಾಜ ಆಗಿರುತ್ತೆ ಹಾಗಾಗಿ ಯಾರಾದ್ರೂ ಒಬ್ಬನು ಯಾವ ಅಂತಸ್ತಿನಲ್ಲಿ ಜನ್ಮ ತೆಗೆದುಕೊಳ್ತಾನ ಅವನು ಅಲ್ಲೇ ಸಾಯ್ಬೇಕು ಅವನು ಕೆಳಗು ಬರೋದಿಲ್ಲ ಮೇಲೂ ಹೋಗೋದಿಲ್ಲ ಅವನು ಬ್ರಾಹ್ಮಣನಾಗಿ ಎಷ್ಟೇ ಕೆಟ್ಟವನಾಗಿದ್ರು ಕೂಡ ಅವನೊಂದು ಕೆಳಗೆ ಬರೋಕ್ಕಾಗಲ್ಲ ಆತ ಅಸ್ಪೃಶ್ಯ ಅನ್ನೋಂತ ಮನೆಯಲ್ಲಿ ಹುಟ್ಟಿ ಎಷ್ಟೇ ಆತ ಒಳ್ಳೆಯವನಾದ್ರೂ ಕೂಡ ಅವನು ಮೇಲಾಗಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಮೆಟ್ಟಿಲುಗಳೇ ಇಲ್ಲ ಈ ರೀತಿಯ ಒಂದು ವಿವೇಚನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾ ಈ ಜಾತಿಯನ್ನು ಗಟ್ಟಿಯಾಗಿ ಇಟ್ಟಿರುವಂತದ್ದು ನಮ್ಮ ವಿವಾಹದ ವ್ಯವಸ್ಥೆ ಅಂತ ಹೇಳಿ ಅವ್ರು ಹೇಳ್ತಾರೆ ವ್ಯಕ್ತಿ ಸಮೂಹದಿಂದಲ್ಲ ವರ್ಗ ಸಮೂಹದಿಂದ ಆಗಿರುವಂತಹ ಒಂದು ವಿಶೇಷವಾದಂತ ಬಹಳ ಮುಖ್ಯವಾದಂತಂದ್ರೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಫುಲೆ ಅವರು ಮತ್ತು ಉಳಿದವರೆಲ್ಲರೂ ಮಾಡಿದಂತಹ ಕಾರ್ಯಕ್ಕೆ ಮುಂದುವರೆದ ಭಾಗವನ್ನ ಏನ್ ಮಾಡಿದ್ರು ಅಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಟು ಪ್ರೊವೈಡ್ ಎ ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಫಾರ್ ದಿ ಸೋಷಿಯಲ್ ಮೂವ್ಮೆಂಟ್ ದಟ್ ವಾಸ್ ಕ್ರಿಯೇಟೆಡ್ ಆಲ್ರೆಡಿ ಬಿಫೋರ್ ಹಿಮ್. ಒಂದು ಪರಿಕಲ್ಪನೆಯ ಚೌಕಟ್ಟನ್ನ, ಒಂದು ದಾರ್ಶನಿಕ ಚೌಕಟ್ಟನ್ನ, ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅನ್ನ ತಥಾಕಥಿತ ದಲಿತ ಆಂದೋಲನ, ಹಾಗೆ ನೋಡಿದ್ರೆ ಸಾಮಾಜಿಕ ಆಂದೋಲನ, ಹಾಗೆ ನೋಡಿದ್ರೆ ಸಾಮಾಜಿಕ ಪರಿವರ್ತನೆ ಒಂದು ಬಹಳ ದೊಡ್ಡದಂತ ಅಭಿಯಾನ. ಈ ಒಂದು ಅಭಿಯಾನಕ್ಕೆ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅನ್ನು ಕೊಡುವಂತ ಒಂದು ದೊಡ್ಡ ಕೆಲಸ ಮಹಾತ್ಮ ಫುಲೆ ಅವರು ಅವರಿಗೆ ಗುರುವಾಗಿರುವಂತವರು. ನಾನು ಅನೇಕ ಬಾರಿ ಹೇಳ್ತೀನಿ, ಆ ಮಾತನ್ನು ಇಲ್ಲಿ ಹೇಳ್ತೀನಿ, ಹೇಗೆ ರಾಮಕೃಷ್ಣ ಪರಮಹಂಸರು ಯಾವ ಚಿತ್ರವನ್ನ ಅನುಭವ ಮಾಡಿಕೊಂಡು ತನ್ನ ಸಾಮಾನ್ಯ ಭಾಷೆಯಲ್ಲಿ ತಿಳಿಸ್ತಾ ಇದ್ರು, ಅದಕ್ಕಾಗಿ ಅವರು ಅಷ್ಟೊಂದು ಮನದ ಅವರದ್ದು ತುಳಿತಾ ಇತ್ತೋ, ಅದನ್ನ ಜಗತ್ತಿನಾದ್ಯಂತ ಹಬ್ಬಿಸಿದವರು ಸ್ವಾಮಿ ವಿವೇಕಾನಂದ. ಜ್ಯೋತಿಬಾ ಫುಲೆ ಅವರು ಅತ್ಯಂತ ಸಾಮಾನ್ಯವಾಗಿ ಒರಟು ಭಾಷೆಯಲ್ಲಿ ಅನೇಕ ಸಾರಿ ಅದನ್ನು ಹೇಳಿದ್ದನ್ನ ಒಂದು ದಾರ್ಶನಿಕ ಚೌಕಟ್ಟಿನಲ್ಲಿ ದೀರ್ಘಕಾಲದ ಸಾಮಾಜಿಕ ಆಂದೋಲನಕ್ಕೆ ಬೇಕಾದಂತಹ ಒಂದು ಆಧಾರಭೂತ ತತ್ವವನ್ನು ಕೊಡುವಂತ ಕೆಲಸವನ್ನ ಅವರ ಶಿಷ್ಯನಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇಡೀ ಜಗತ್ತಿಗೆ ಅದೊಂದು ಮಾದರಿ. ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಸರ್ ಜೋರು ಜೆನ್ನಿಂಗ್ ಅನ್ನೋಂಥವ್ರನ್ನ ಕರಿಬೇಕು ಅಂತ ಹೇಳಿ ವಲ್ಲಭಾಯಿ ಪಟೇಲ್ ನೆಹರು ಅವರು ಯೋಚನೆ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಮಾಡಿದಂತ ಒಂದು ದೊಡ್ಡ ಉಪಕಾರ ಅಂತಂದ್ರೆ, ಯಾಕೆ ವಿದೇಶಿ ಇರಬೇಕು, ನಮ್ಮ ದೇಶದ ಸಂವಿಧಾನ ನಮ್ಮವ್ರು ಬರೆಯಕ್ಕಾಗಲ್ವೇ, ಯಾರು ಮಾಡಬಹುದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಗಾಂಧೀಜಿ ಅವರ ಈ ಸಲಹೆ ಮೇರೆಗೆ ತಕ್ಷಣ ಕಾಂಗ್ರೆಸ್ಸಿನ ನಾಯಕರು ಒಪ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನದ ರಚನೆಯ ಕೆಲಸವನ್ನು ಕೊಟ್ಟು ಈ ದೇಶಕ್ಕೆ ಬಹುದೊಡ್ಡದಾದಂತಹ ಉಪಕಾರವನ್ನ ಆ ಕಾಲದ ನಾಯಕರು ಮಾಡಿದರು. ಕೊನೆಯಲ್ಲಿ ನಂತೆ ಅಂದಿದ್ದ ಮಾತನ್ನು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ರಾಷ್ಟ್ರೀಯತೆ, ಚಾತುರ್ವರ್ಣ್ಯ, ಧರ್ಮ ಮತ್ತು ನೈತಿಕತೆ, ಈ ನಾಲ್ಕು ಸ್ತಂಭಗಳ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ವಿಶ್ವ ಪ್ರಕಟಗೊಳ್ತಾ. ನಾನು ವಿಸ್ತಾರಕ್ಕೆ ಹೋಗುವುದಿಲ್ಲ ಸಮಯದ ಅಭಾವದಿಂದ. ಅವರು ರಾಷ್ಟ್ರೀಯತೆಯನ್ನ ಎಂದೂ ಕೂಡ ಅದರಲ್ಲಿ ಒಪ್ಪಂದ ಮಾಡಿಕೊಂಡಿಲ್ಲ. ರಾಷ್ಟ್ರೀಯ ಏಕಾತ್ಮತೆ, ಸಾಂಸ್ಕೃತಿಕ ಏಕತೆ, ಸೌಹಾರ್ದತೆಯನ್ನ ಆಗ್ರಹಪೂರ್ವಕವಾಗಿ ಅವರು ಹೇಳಿದರು. ಅವರು ಹೇಳಿದ್ರು ಧರ್ಮ ಎರಡು ರೀತಿದು, ಒಂದು ದೇಶ ಧರ್ಮ, ಇನ್ನೊಂದು ಉಪಾಸನಾ ಧರ್ಮ. ದೇಶ ಧರ್ಮಕ್ಕೆ ಬೇಕಾದಂಥದ್ದನ್ನ ಬಿಡಬಾರದು ಅಂತ ಹೇಳಿ ಅವರು ತಮ್ಮ ಅನುಯಾಯಿಗಳಾದಂತ ತಥಾಕಥಿತ ಅಸ್ಪೃಶ್ಯ ಜನಾಂಗದ ಜನಕ್ಕೆ ಹೇಳಿದ್ರು, ನೀವು ಈ ರಾಷ್ಟ್ರದ ಅವಿಭಾಜ್ಯ ಅಂತ, ಈ ದೇಶ ಧರ್ಮವನ್ನು ನಮಗೆ ಬಿಡೋಕ್ಕಾಗೋದಿಲ್ಲ, ಉಪಾಸನಾ ಧರ್ಮವನ್ನು ಬದಲಾಯಿಸಿಕೊಳ್ಬಹುದು, ನಾನು ಹಿಂದೂ ಆಗಿ ಹುಟ್ಟಿದ್ದೆ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಅವ್ರು ಹೇಳಿದ್ರು. ಆ ಉಪಾಸನಾ ಧರ್ಮವನ್ನು ಅವರು ಬೌದ್ಧ ಮತಕ್ಕೆ ಸೇರ್ ಮಾಡಿದ್ರು, ಅಲ್ಲಿ ದೇಶ ಧರ್ಮವನ್ನು ಬಿಡಲಿಲ್ಲ. ಈ ಒಂದು ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಅವರು ತಮ್ಮ ಅನುಯಾಗಿರಿಗೂ ತಿಳಿಸಿದ್ರು. ಹಾಗೆಯೇ ಸಾರನಾಥದಲ್ಲಿ 1950 ನವೆಂಬರ್ನಲ್ಲಿ ಮಾಡಿದ ಒಂದು ಭಾಷಣದಲ್ಲಿ ಅವರು ನಾಲ್ಕು ಆಧಾರವನ್ನ ಸಾಮಾಜಿಕ ಪರಿವರ್ತನೆಗಾಗಿ ಹೇಳಿದರು. ಒಂದು ವ್ಯವಸ್ಥಾ ಪರಿವರ್ತನೆ, ಇನ್ನೊಂದು ಸದ್ಭಾವ ನಿರ್ಮಾಣ, ಮತ್ತೊಂದು ಸಂಘರ್ಷ, ನಾಲ್ಕನೆಯದು ಅಹಿಂಸಾಪರ ಸಂಬಂಧಗಳ ವಿಕಾಸ. ಈ ನಾಲ್ಕು ಸಂಗತಿಗಳು ಸಾಮಾಜಿಕ ಪರಿವರ್ತನೆಗೆ ಅತ್ಯಂತ ಅವಶ್ಯಕವಾದಂತಹ ಇವತ್ತಿನ ಯುಗಧರ್ಮ ಅನ್ನೋ ರೀತಿಯಲ್ಲಿ ಅವರು ಸಾರನಾಥದಲ್ಲಿ ವಿಚಾರವನ್ನ ವ್ಯಕ್ತಪಡಿಸಿದರು. ನನಗನ್ಸುತ್ತೆ ಈ ಪುಸ್ತಕ ಇವತ್ತು ಅಂಬೇಡ್ಕರ್ ವಿಚಾರವನ್ನ ಒಪ್ಪದಿಂದವರು ಅಥವಾ ಅಂಬೇಡ್ಕರ್ ಅನುಯಾಯಿಗಳಾಗಿರುತ್ತವೆ ಇಬ್ಬರು ಕೂಡ ಅಂಬೇಡ್ಕರನ್ನ ಸರಿಯಾಗಿ ಅರ್ಥ ಮಾಡಿಸಿ ಈ ದೇಶದಲ್ಲಿ ಭಾರತದ ಒಂದು ದೀರ್ಘಕಾಲದ ಪರಂಪರೆಯಲ್ಲಿ ಜಡ್ಡುಗಟ್ಟಿದ ವ್ಯವಸ್ಥೆಯನ್ನ ಇನ್ನೊಮ್ಮೆ ಅಲುಗಾಡಿಸಿ ನಮ್ಮ ದೇಶದ ನಿರಂತರವಾಗಿ ಅಂತರ್ಮುಖಿಯಾಗಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುವಂತಹ ಈ ಸಮಾಜದ ಪರಿವರ್ತನೆಯ ಈ ಒಂದು ದೀರ್ಘ ಪರಂಪರೆಗೆ ತನ್ನ ಮಹಾಕೊಡುಗೆಯನ್ನು ಕೊಟ್ಟಂತ ಮಹಾಮಾನವ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆಯನ್ನ ಇದು ಸ್ಪಷ್ಟವಾಗಿ ಕನ್ನಡದಲ್ಲಿ ತಿಳಿಸುತ್ತೆ. ಇದರ ಬಗ್ಗೆ ಚರ್ಚೆ ಆಗಲಿ, ಇದರ ಬಗ್ಗೆ ಇನ್ನಷ್ಟು ಸಮಾಜದಲ್ಲಿ ಚಿಂತನ ಮಂಥನ ಏರ್ಪಡಲಿ, ಅದಕ್ಕೆ ಈ ಪುಸ್ತಕ ಕಾರಣೀಭೂತವಾಗಲಿ ಅಂತ ಹೇಳ್ತಾ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಚಂದ್ರಶೇಖರ್ ಭಂಡಾರಿ ಅವರಿಗೆ ನಾನು ಕನ್ನಡ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಮೇರು ಗ್ರಂಥವನ್ನು ನೀವು ಕೊಟ್ಟು ಸಾಮಾಜಿಕ ಪರಿವರ್ತನೆಯ ದೊಡ್ಡ ಕಾರ್ಯಕ್ಕೆ ಚಾಲನೆಯನ್ನ ಇನ್ನಷ್ಟು ರಭಸ ಕೊಡುವ ಕೆಲಸವನ್ನು ತಾವು ಮಾಡಿದ್ದೀರಿ. ನಿಮ್ಮಂತ ಸಂಸ್ಥೆ ಬರಹಗಾರರು ಈ ಕಾರ್ಯವನ್ನ ಇನ್ನೂ ನೂರ್ಮಡಿಯಾಗಿ ಮಾಡ್ತಾ ಹೋಗಲಿ ಅನ್ನುವಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.